ಈ ವೈರಸ್ ಎಲ್ಲಿರುತ್ತೆ ಅಂತ ಜೊಲ್ಲಿನಲ್ಲಿ ಅವರಿಗೆ ಹುಚ್ಚು ಬರುತ್ತೆ ಅಂತ ನಮ್ಮ ವಿಜ್ಞಾನ ಹೇಳುತ್ತೆ. ಒಕ್ಕಳು ಸುಟ್ಟು 14 ಇಂಜೆಕ್ಷನ್ ಕೊಡೋ, ಆದ್ರೆ ಕಚ್ಚಿದ ಮನುಷ್ಯನಿಗೆ ರೇಬೀಸ್ ಬರಬಹುದು. ಡಾಗ್ ಬೈಟ್ ಎಲ್ಲಿ ಡೇಂಜರಸ್ ಅಂದ್ರೆ ಮುಖ, ಯಾರನ್ನ ಕಾಲಿಗೆ ತೆರೆದ್ರೆ ಲಬಕ ಅಂತ ಕಚ್ಚುತ್ತೆ. ಲೈಫ್ ಬೈ ಸೋಪ್ ಅಥವಾ ಬಟ್ಟೆ ಒಗೆಯೋ ರಿನ್ ಸೋಪ್ ನಲ್ಲಿ ಚೆನ್ನಾಗಿ ತೊಳಿಬೇಕು. ಇದು ಫಸ್ಟ್ ಏಡ್. ಜನರಲ್ಲಿ ಒಂದಿದೆ, ಯಾರು ಹುಚ್ಚು ನಾಯಿ ಕಡ್ತಾ ಇರುತ್ತೆ ಸೊ ಅವರು ಅದೇ ತರ ನಾಯಿ ತರನೇ ಸೌಂಡ್ ಮಾಡೋದು ಇದು ಮಾಡ್ತಾರೆ ಅಂತ. ಯು ಆರ್ ರೈಟ್. ನೋಡಿಮ್ಮ, ಹುಚ್ಚು ನಾಯಿಗಳಲ್ಲಿ ಎಲ್ಲ ನಾಯಿಗಳಿಗೂ ಹುಚ್ಚು ಇರೋದಿಲ್ಲ, ಬಟ್ ಎಲ್ಲ ನಾಯಿಗಳಲ್ಲೂ ಈ ವೈರಸ್ ಇರಬಹುದು. ಈ ವೈರಸ್ ಎಲ್ಲಿರುತ್ತೆ ಅಂತ ಜೊಲ್ಲಿನಲ್ಲಿರುತ್ತೆ, ನಾಯಿಯ ಸಲಲ್ವ. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದರೆ, ನನಗೆ ಕಚ್ಚಲೇ ಇಲ್ಲ ಡಾಕ್ಟ್ರೆ, ಬರೀ ನೆಕ್ತು ಅಂತಾರೆ. ಕೈ ಮೇಲೆ ಏನಾದರೂ ಗಾಯ ಇದ್ದರೆ ಆಲ್ರೆಡಿ, ಇದೇನಾದರೂ ನೆಕ್ಕಿದರೆ ಹುಚ್ಚು ಬರುತ್ತೆ ಅಂತ ನಮ್ಮ ವಿಜ್ಞಾನ ಹೇಳುತ್ತೆ. ಮೊದಲ ಕಾಲದಲ್ಲಿ ನಾನು MBBS ಹೋದಾಗೆ ರೇಬಿ ಡಾಗ್ ಅಂದರೆ ಎರಡು, ಒಂದು ಫೆರೋಷಿಯಸ್, ಊರೆಲ್ಲ ಅಟ್ಟಾಡಿಕೊಂಡು ದನಗಳಿಗೆ ಕಚ್ಚುತ್ತೆ, ಮನುಷ್ಯರಿಗೆ ಕಚ್ಚುತ್ತೆ, ಅದೊಂದು ವೆರೈಟಿ. ಇನ್ನೊಂದು ಫ್ಯೂರಿಯಸ್ ಅಲ್ಲ, ಎಲ್ಲೋ ಮೂಲೆಗಳು ಮಲ್ಕೊಂಡಿರ್ತದೆ, ಯಾರನ್ನ ಕಾಲಿಗೆ ತೆಗೆದ್ರೆ ಲಬಕ್ ಅಂತ ಕಚ್ಚುತ್ತೆ. ಇವೆರಡು ಇಂಥ ನಾಯಿಗಳನ್ನ ಮೊದಲು ಕಟ್ಟಾಕೋರು. ಬೈ ಚಾನ್ಸ್ ಕಚ್ಚಿಬಿಟ್ರೆ ಆ ನಾಯಿನ ಕೇರ್ಫುಲ್ ಆಗಿ ಹಿಡ್ಕೊಂಡು ಕಟ್ಟಾಕ್ಬಿಟ್ಟು ಅದಕ್ಕೆ ಊಟ ಹಾಕೋರು. 10 ದಿವಸದೊಳಗೆ ನಾಯಿ ಸತ್ತೋಗುತ್ತೆ ರೇಬೀಸ್ ಬಂದಮೇಲೆ ಅಂತ ಅಂದ್ಕೊಂಡಿದ್ರು. ಸೊ ಅದು ಸತ್ತೋಗಲಿಲ್ಲ ಅಂದರೆ ಇವನಿಗೆ ಟ್ರೀಟ್ಮೆಂಟ್ ಬೇಕಿಲ್ಲ ಅಂತ. ಆಗ ನಾನು MBBS ಓದೋವಾಗೆ ರೇಬೀಸ್ ಆ್ಯಂಟಿ ರೇಬೀಸ್ ಇಂಜೆಕ್ಷನ್ನ ಒಕ್ಕಳು ಸುತ್ತು 14 ಇಂಜೆಕ್ಷನ್ ಕೊಡೋರು. ಈಗಿಲ್ಲ, ಅದು ಹಾರ್ಸ್ ಸೀರಮ್ನಿಂದ ಪ್ರಿಪೇರ್ ಮಾಡೋರು, ಅದರದೇ ಕಾಂಪ್ಲಿಕೇಶನ್ ಇರೋದ್ರಿಂದ ಕೂನೂರಿನಿಂದ ಬರೋದು ಅವಾಗೆ, ಅದನ್ನು ಇವಾಗ ಸ್ಟಾಪ್ ಮಾಡಿದ್ದೀವಿ. ಇದು ಯಾಕೆ ವಿವರ ಕೊಡ್ತಾ ಇದ್ದೀನಿ ಅಂದರೆ, ನಾಯಿ ಕಡಿದ್ರೆ ಅದು ಸತ್ತೋಗ್ದಿದ್ರು ಯಾಕೆ ಇಂಜೆಕ್ಷನ್ ತಗೋಬೇಕು ಅಂದರೆ, ಕೆಲವು ನಾಯಿಗಳಲ್ಲಿ ಸಬ್ ಕ್ಲಿನಿಕಲ್ ಇನ್ಫೆಕ್ಷನ್ ಇರುತ್ತೆ. ಅಂದರೆ ನಾಯಿ ಕಚ್ಚುತ್ತೆ, ನಾಯಿ ಸತ್ತೋಗಲ್ಲ, ನೀನು 10 ದಿನ 20 ದಿನ ಕಟ್ಟಾಕಿರೂ ಸತ್ತೋಗಲ್ಲ, ಆದರೆ ಕಚ್ಚಿದ ಮನುಷ್ಯನಿಗೆ ರೇಬೀಸ್ ಬರಬಹುದು. ಜನಗಳಿಗೆ ಒಂದು ಸ್ಪಷ್ಟ ಮಾಹಿತಿ, ಎಲ್ಲ ನಾಯಿ ಕಚ್ಚಿದ್ರೂ ಕೂಡ ರೇಬೀಸ್ ಆಗಲ್ಲ, ಬಟ್ ಯಾವುದರಿಂದ ಆಗುತ್ತೆ ಅಂತ ನಿಮಗೆ ಗೊತ್ತಿರಲ್ಲ, ನನಗೂ ಗೊತ್ತಿರಲ್ಲ, ವೆಟರ್ನರಿ ಡಾಕ್ಟ್ರಿಗೂ ಗೊತ್ತಿರಲ್ಲ. ಯಾಕಂದರೆ ನಾಯಿಗಳಿಗೆ ವ್ಯಾಕ್ಸಿನ್ ಮಾಡಿಸ್ಬೇಕು, ಭಾಳ ಜನ ಮಾಡಿಸಿರಲ್ಲ, ಕೋರ್ಸ್ ಮಿಸ್ ಆಗಿರುತ್ತೆ. ವಾಟ್ ಎವರ್ ಇಟ್ ಮೇ ಬಿ, ನಾಯಿಗೆ ವ್ಯಾಕ್ಸಿನ್ ಆಗಿದ್ರೂ ಕೂಡ ನಾವ್ಯಾಕೆ ವ್ಯಾಕ್ಸಿನ್ ತೊಗೋಬೇಕು ಅಂದರೆ, ಭಾಳ ಜನಕ್ಕೆ ಇದು ಮಾಹಿತಿ ಗೊತ್ತಿಲ್ಲ. ಒಂದು ಇಂಜೆಕ್ಷನ್ ತೊಗೊಂಡ್ರೆ ಸಾಕ ಡಾಕ್ಟ್ರೆ, ಅದು ಭಾಳ ಜನ ನಮ್ಮ ಮನೆ ನಾಯಿ ಕಚ್ಚಿತು ಡಾಕ್ಟ್ರೆ, ಸಾಕು ನಾಯಿ, ಸುಮ್ಮನೆ ಒಂದು ಅಲ್ಲಿ ಬಿದ್ದಿತ್ತು, ಒಂದು TT ಕೊಡಿ ಅಂತಾರೆ, ಟೆಟನಸ್ ಟಾಕ್ಸೈಡ್. TT ಯೂಶಲಿ ಕೊಡ್ತೀವಿ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಬಟ್ ಆ್ಯಂಟಿ ರೇಬೀಸ್ ವ್ಯಾಕ್ಸಿನ್ ಬರುತ್ತಮ್ಮ, ಇವತ್ತು ಚಿಕನ್ ಎಂಬ್ರಿಯೋ ವ್ಯಾಕ್ಸಿನ್ ಅಂತೀವಿ, ಜಪಾನ್ ಇಂಜೆಕ್ಷನ್ ಅಂತ ಕೆಲವರು ಅಂತಾರೆ, 5 ಡೋಸು, ಅದರ 4 ಅಂತೂ ಕಂಪಲ್ಸರಿ. ಯಾಕಂದರೆ ಇದನ್ನು ತೊಗೊಳೋದ್ರಿಂದ ಇದೊಂದೇ ವ್ಯಾಕ್ಸಿನ್ನು, ಎಕ್ಸ್ಪೋಸ್ ಆದಮೇಲೆ ಕೊಡೋದು ನಾವು, ಅಂದರೆ ಆಲ್ರೆಡಿ ಕಚ್ಚಿದ ಬೇ. ಇದನ್ನು ಪ್ರಿವೆಂಟಿವ್ ವ್ಯಾಕ್ಸಿನ್ ನೋಡಿ, ಭಾಳ ಕಡೆ ವ್ಯಾಕ್ಸಿನ್ ಕೊಡೋದು ಪ್ರಿವೆನ್ಷನ್ಗೆ, ಇದು ಕಚ್ಚಿದ ಮೇಲೆ ಕೊಡೋಂಥ ಈ ವ್ಯಾಕ್ಸಿನ್ ಇದೊಂದೇ. ಸೊ ಅದಕ್ಕೆ ನಾವು ಭಾಳ ಸ್ಪಷ್ಟವಾಗಿ ಹೇಳ್ತೀವಿ, ಊರಿಗೆ ಹೋಗಿರ್ತೀರಿ ನಿಮ್ಮ ಹಳ್ಳಿಗೆ ಏನೋ ಖುಷಿಗೆ ಅಂತ, ನಿಮ್ಮ ಮಗುಗೆ ನಾಯಿ ಕಚ್ಚುತ್ತೆ, ಅಲ್ಲಿ ರೇಬೀಸ್ ಇಂಜೆಕ್ಷನ್ ಸಿಗೋದಿಲ್ಲ, ಹೆದರ್ಕೋಬೇಡಿ. ನಿಮ್ಮ ಮಗುವಿನ ಗಾಯವನ್ನು ಆ ಮನೆಯಲ್ಲಿರ್ತಕ್ಕಂಥ ಲೈಫ್ ಬಾಯ್ ಸೋಪ್ ಅಥವಾ ಬಟ್ಟೆ ಒಗೆಯೋ ರಿನ್ ಸೋಪ್ನಲ್ಲಿ ಚೆನ್ನಾಗಿ ತೊಳಿಬೇಕು. ಇದು ಫಸ್ಟ್ ಏಡ್. ಭಾಳ ಜನ ಗಾಯಕ್ಕೆ ನೀರು ಹಾಕಬಾರ್ದು ಅಂತ ತೊಳಿಯೋಕ್ಕೆ ಹೋಗಲ್ಲ, ಅದೇನೇನೋ ಪ್ಲೇಟ್ ಮುಟ್ಸೋದು, ಅವ್ರದೇ ಆದ ಎಕ್ಕದಾಗ ಹಾಲು ಬಿಡೋದು ಅಲ್ಲ, ಚೆನ್ನಾಗಿ ಸೋಪ್ ಹಾಕಿ ತೊಳೆದು ಡ್ರೈ ಮಾಡಬೇಕು. ಅವತ್ತೇ ವ್ಯಾಕ್ಸಿನ್ ಹಾಕ್ಸ್ಬೇಕು ಅಂತ ರೂಲ್ಸ್ ಇಲ್ಲ, ಬೆಂಗಳೂರಿಗೆ ಬಂದಮೇಲೆ ನೀವು ಹಾಕ್ಸ್ಬೋದು, ಬಟ್ ಹಾಕಿದ ದಿನ ನಾವು 0 ಡೇ ಅಂತೀವಿ. ನಾವು ಇವತ್ತು ಕಚ್ಚಿದೆ, ನಾಳೆ ಬಂದು ಹಾಕ್ಸ್ಕೊಂಡ್ರೆ ವ್ಯಾಕ್ಸಿನ್ 0 ಅಂತೀವಿ. ಅದಾದಮೇಲೆ ಬರೆದು ಕೊಡ್ತೀವಿ 3rd ಡೇ, 7th ಡೇ, 14th ಡೇ, 28th ಡೇ, ಇದು ಶೆಡ್ಯೂಲ್. 4 ಇಂಜೆಕ್ಷನ್ ಲಕ್ಕಿಲಿ ಈ ಇಂಜೆಕ್ಷನ್ನ ಭುಜಕ್ಕೆ ಕೊಡ್ತೀವಿ, ಒಕ್ಕಳು ಸುತ್ತು ಕೊಡಲ್ಲ, ಇಡ್ತಾರೆ. ರ್ಯಾಬಿಪೂರ್ ಅಂತ ಬರುತ್ತೆ, ವೆರೋ ರ್ಯಾಬ್ ಅಂತ ಬರುತ್ತೆ. ಈ ವ್ಯಾಕ್ಸಿನ್ನ ದಯವಿಟ್ಟು ಮಕ್ಕಳಿಗಾಗಲಿ ಅಥವಾ ನಿಮ್ಮ ಸಪೋಸ್ ಮುಖದ ಮೇಲೆ ಯಾವಾಗಲೂ ಕೂಡ ನೋಡಿ, ಈ ಡಾಗ್ ಬೈಟ್ ಎಲ್ಲಿ ಡೇಂಜರಸ್ ಅಂದರೆ ಮುಖ, ಕೆನ್ನೆ, ಈ ಜಾಗದಲ್ಲಿ ಬ್ರೈನ್ ಎಲ್ಲಿ ಜಾಗ ಹತ್ತಿರ ಇರುತ್ತಲ್ಲ ಅಲ್ಲಿ ನಾಯಿ ಕಚ್ಚಿದರೆ, ಸಿವಿಯರಾಗಿ ಕಚ್ಚಿದರೆ ಅದು 3 ಡೇ. ಯಾಕಂದರೆ ಭಾಳ ಬೇಗ ಬ್ರೈನ್ಗೆ ಹೋಗುತ್ತೆ ವೈರಸ್ಸು, ಕಾಲಿಗೆ ಕಚ್ಚಿದರೆ ಟೈಮ್ ಇರುತ್ತೆ. ಆದ್ದರಿಂದ ಎಲ್ಲೇ ಕಚ್ಚಲಿ ಫಸ್ಟ್ ಪ್ರಥಮ ಚಿಕಿತ್ಸೆ ಸೋಪ್ ಹಾಕಿ ತೊಳಿಬೇಕು. ಎರಡನೇದು, ನೀವು ಭಾಳ ದೊಡ್ಡ ಉಂಡಿದ್ದು ರಕ್ತ ಸಾವ ಬರ್ತಿದ್ರೆ ಅದಕ್ಕೆ ಸೂಚರ್ ಮಾಡಬೇಕಾ ಬೇಡವಾ? ಇದು ಭಾಳ ಜನ ದೊಡ್ಡಬಳ್ಳಾಪುರದ ಹತ್ರ ಹಳ್ಳಿಯೊಳು PHC ಇರುತ್ತೆ, ಈ ರಕ್ತ ಸುರಿದೋಗುತ್ತೆ, ಹೊಲಿಗೆ ಹಾಕಿ ಡಾಕ್ಟ್ರೆ, ಹೊಲಿಗೆ ಹಾಕಬಾರ್ದು. ಅಂಥ ಪೇಷೆಂಟ್ನ ವಿಕ್ಟೋರಿಯಾ ಹಾಸ್ಪಿಟ್ಲು, KC ಜನರಲ್ ಹಾಸ್ಪಿಟ್ಲು ಅಥವಾ ನಮ್ಮ ಕೆಂಪೇಗೌಡ ಹಾಸ್ಪಿಟ್ಲು, ಅಲ್ಲಿ
ಸೀರಮ್ ಅಂತ ಇರುತ್ತೆ, ವ್ಯಾಕ್ಸಿನ್ ಬೇರೆ ಸೀರಮ್ ಬೇರೆ. ಆ ಸೀರಮ್ನ ವೂಂಡ್ ಎಡ್ದು ಇಂಜೆಕ್ಟ್ ಮಾಡಿ ಆಮೇಲೆ ನಾವು ಹೊಲಿಗೆ ಹಾಕ್ತೀವಿ. ದಯವಿಟ್ಟು ನಿಮಗೆ ಈ ಮಾಹಿತಿ ಇರಲಿ. ತುಂಬ ಬ್ಲೀಡಿಂಗ್ ಆಗ್ತಿದ್ರೆ ಒಂದು ಪ್ರೆಷರ್ ಆಗ್ಬಿಟ್ಟು ಒಂದು ಟವಲ್ಲೋ ಅಥವಾ ಕರ್ಚಿಫ್ ಕಟ್ಟಿಬಿಟ್ಟು ಬ್ಲೀಡಿಂಗ್ ನಿಲ್ಸಂಗೆ ಮಾಡಿ ಕರ್ಕೊಂಬನ್ನಿ ಅಂತ ಹೇಳ್ತೀವಿ. ಬಟ್ ಕಂಪಲ್ಸರಿ ದಯವಿಟ್ಟು, ಭಾಳ ಜನ ಇಲ್ಲ ಸಣ್ಣ ನಾಯಿ ಕಚ್ಚಿದೆ ಒಂದು ಇಂಜೆಕ್ಷನ್ ಸಾಕು, ದಯವಿಟ್ಟು ಇಲ್ಲ. ಇಟ್ಸ್ ಎ ಶೆಡ್ಯೂಲ್. 90th ಡೇಗೆ ಒಂದು ಕೊಡ್ತೀವಿ, ಅದು ಆಪ್ಷನಲ್ ಅಂತೀವಿ. ಸೊ ಎಲ್ಲೋ ಒಂದು ಕಡೆ 4 ವ್ಯಾಕ್ಸಿನ್ 0 ಡೇ, ಮೊದಲನೇ ಇಂಜೆಕ್ಷನ್ 0 ಅಂತೀವಿ ನಾವು. 3rd ಡೇ, 7th ಡೇ, 14th ಡೇ ಈಸಿ, ನಿಮಗೆ 28th ಡೇ ನಾವು ಬರ್ಕೊಡ್ತೀವಿ. ದಯವಿಟ್ಟು ಆ ದಿವಸ ಹೋಗಿ ನೀವು ಇಂಜೆಕ್ಷನ್ ಹಾಕ್ಸ್ಬೇಕು.